ಈಗಷ್ಟೇ ಬಂದಿರುವ ಆಶ್ಚರ್ಯಕರ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದೆ. ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಮಂಗಳ ಸುರೇಶ್ ಅಂಗಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ. ರೈಲ್ವೆ ಇಲಾಖೆ ರಾಜ್ಯ ಸಚಿವರಾಗಿದ್ದ ದಿವಂಗತ ಸುರೇಶ್ ಅಂಗಡಿಯವರ ಅಕಾಲಿಕ ಸಾವಿನಿಂದ ಉಪಚುನಾವಣೆಗಳು ನಡೀತಾ ಇದೆ. ಅಲ್ಲಿ ಅವರ ಪತ್ನಿಯೇ ಕ್ಯಾಂಡಿಡೇಟ್. ಅನೇಕರಲ್ಲಿ ಆಶ್ಚರ್ಯ ತಂದಿರುವಂತಹ ಘೋಷಣೆ, ಅನೇಕರಲ್ಲಿ ಆಶ್ಚರ್ಯ. ಸುರೇಶ್ ಅಂಗಡಿ ಅವರ ಪತ್ನಿಗೆ, ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿಗೆ ಬೆಳಗಾವಿ ಉಪಚುನಾವಣೆಯ ಟಿಕೆಟ್ ನೀಡಲಾಗಿದೆ. ಬೆಳಗಾವಿಯ ಬಿಜೆಪಿ ಟಿಕೆಟ್ ಸರ್ಪ್ರೈಸ್ ಆಗಿರುತ್ತೆ ಅಂತ ನಾವೆಲ್ಲರೂ ಮಾತಾಡಿದ್ವಿ. ಇಂಥ ಸರ್ಪ್ರೈಸ್ ಅಂದ್ಕೊಂಡಿರಲಿಲ್ಲ. ಮಂಗಳ ಸುರೇಶ್ ಅಂಗಡಿ ಅವರ ಹೆಸರು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೂಡ ಬಂದಿರಲಿಲ್ಲ. ಇನ್ನು ಬಸವ ಕಲ್ಯಾಣ ವಿಧಾನಸಭಾ ಚುನಾವಣೆ ಉಪಚುನಾವಣೆಗೂ ಕೂಡ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ. ಶರಣು ಸಲಗಾರ್ ಮಸ್ಕಿಗೆ ಪ್ರತಾಪ್ ಗೌಡ ಪಾಟೀಲ್. ಎರಡು ವಿಧಾನಸಭಾ ಉಪಚುನಾವಣೆ ಮತ್ತು ಒಂದು ಲೋಕಸಭಾ ಉಪಚುನಾವಣೆಗೆ ಕ್ಯಾಂಡಿಡೇಟ್ಗಳನ್ನು ಘೋಷಣೆ ಮಾಡಿದೆ ಬಿಜೆಪಿ. ಮಸ್ಕಿ ನಿರೀಕ್ಷಿತ. ಬೆಳಗಾವಿ ಸರ್ಪ್ರೈಸ್. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮಂಗಳ ಸುರೇಶ್ ಅಂಗಡಿ ಅವರ ಹೆಸರು ಕಾಣಿಸಿಕೊಂಡಿರಲಿಲ್ಲ. ಬಿಜೆಪಿ ಕುಟುಂಬದವರಿಗೆ ಮಣೆ ಹಾಕೋದಿಲ್ಲ ಅಂತ ಎಲ್ಲರೂ ಮಾತಾಡಿದ್ರು. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಹೆಂಗ್ ನೋಡ್ತೀರಿ ಇದನ್ನ? ಸರ್ಪ್ರೈಸ್ ಇದು? ಅದೇ, ನನಗೆ ಸರ್ಪ್ರೈಸ್ ಅನ್ಸೋದಿಲ್ಲ. ಯಾಕಂದ್ರೆ ನೋಡಿ, ರಾಜಕೀಯ ಪಕ್ಷಕ್ಕೆ ಮತ್ತು ರಾಜಕಾರಣಿಗಳಿಗೆ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇರಲ್ಲ. ತಮಗೆ ಬೇಕಾದ ನಿರ್ಣಯಗಳನ್ನ ತೆಗೆದುಕೊಳ್ಳುವಾಗ ಆ ರೀತಿಯ ಒಂದು ಶರ್ಟ್ ಅನ್ನ ಹೊಲಿಸಿ ಹಾಕಲಾಗತ್ತೆ. ನನಗೆ ಈ ಸರ್ಪ್ರೈಸ್ ಅಂತ ಅನ್ಸೋದರ ಇತಿಹಾಸ ಗೊತ್ತಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದ ಬಗ್ಗೆ ನಾವು ವಿಪರೀತ ಚರ್ಚೆಯನ್ನ ಮಾಡ್ತಾ ಇದ್ವಿ. ಅನಂತಕುಮಾರ್ ಪತ್ನಿ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೊಡದೆ ಇರತಕ್ಕಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಮಣೆ ಹಾಕಲ್ಲ ಅಂತಕ್ಕಂಥದನ್ನ ಹೇಳಲಾಗ್ತಾ ಇತ್ತು. ಆ ನಿರ್ಣಯದ ಕಾರಣದಿಂದಲೇ ಸುರೇಶ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡ್ಲಿಕ್ಕಿಲ್ಲ ಅಂತಕ್ಕಂತ ಒಂದು ಸಾರ್ವತ್ರಿಕ ನಿರೀಕ್ಷೆ ಇತ್ತು. ಆದ್ರೆ ನನಗನ್ಸುತ್ತೆ ನೋಡಿ, ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ನಾಲ್ಕು ಹೆಸರುಗಳು ಕೇಂದ್ರಕ್ಕೆ ಹೋಗಿದ್ವು. ಒಂದು ಶ್ರದ್ಧಾ ಅಂಗಡಿ, ಕೊನೆಯ ಗಳಿಗೆ ಹೆಸರನ್ನ ಸೇರಿಸಲಾಗಿತ್ತು. ಶ್ರದ್ಧಾ ಅಂಗಡಿಯ ಜೊತೆ ಜೊತೆಗೆ ಇನ್ನೂ ಮೂರು ಹೆಸರುಗಳು, ಎಂ ಬಿ ಜಿರ್ಲಿ ಪಂಚಮಸಾಲಿ ಸಮುದಾಯದಿಂದ, ರವಿಕಾಂತ್ ಪಾಟೀಲ್ ಕೂಡ ಪಂಚಮಸಾಲಿ ಸಮುದಾಯದಿಂದ, ಮತ್ತು ಇನ್ನೊಂದು ಹೆಸರು ಕೂಡ ಮಾಂತೇಶ್ ಕವಟಗಿಮಠ ಹೆಸರನ್ನ ಕೂಡ ಕಳಿಸಲಾಗಿತ್ತು. ಆದ್ರೆ ಯಾವಾಗ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಹೆಸರನ್ನ ಫೈನಲ್ ಮಾಡ್ತೋ ಅದೊಂದು ಕನ್ಸಿಡ್ರೇಷನ್. ಮತ್ತು ಇಷ್ಟೊತ್ತು ನೀವೇನ್ ಸಿ ಡಿ ಪ್ರಕರಣದ ಬಗ್ಗೆ ವಿವರಿಸ್ತಾ ಇದ್ರಿ, ಸಿ ಡಿ ಪ್ರಕರಣದ ವಿವರಣೆ ಒಂದು ಕಡೆ, ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ರಾಜ್ಯದಲ್ಲೆಡೆ ಆಗೋಲ್ಲ. ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗೋದು ಬೆಳಗಾವಿ ಮತ್ತು ಚಿಕ್ಕೋಡಿಯ ರಾಜಕಾರಣದಲ್ಲಿ. ಒಂದು ವೇಳೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ನಿಂತರು ಅನ್ನುವ ಕಾರಣಕ್ಕೆ, ಎಲ್ರಿಗೂ ಗೊತ್ತು ಎಷ್ಟೇ ಜಗಳ ಆಡಿದ್ರು ಮೂರು ಅಣ್ಣ ತಮ್ಮಂದ್ರು ಒಳಗಿಂದ ಒಳಗಡೆ ಚೆನ್ನಾಗಿರ್ತಾರೆ ಅಂತಕ್ಕಂಥದ್ದು.
ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಬಿಜೆಪಿ ಈ ಒಂದು ನಿಯಮಕ್ಕೆ ಕಟ್ಟು ಬಿದ್ದು ಯಾರಾದರೂ ಹೊಸಬರಿಗೆ ಟಿಕೆಟ್ ಕೊಟ್ಟಲ್ಲಿ ಫಾರ್ ಎಕ್ಸಾಂಪಲ್ ಎನ್ ಡಿ ಜಿರ್ಲಿ ಪಂಚಮಸಾಲಿ ಅಂತ ಕೊಟ್ಟರು ಅಂತ ಇಟ್ಕೊಳ್ಳೋಣ, ಓನ್ ಮಾಡಿ ಗೆಲ್ಸವ್ರು ಯಾರಿದ್ದಾರೆ ಬೆಳಗಾವಿ? ಯಾರು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ತಯಾರಿಲ್ಲ. ರವಿಕಾಂತ್ ಪಾಟೀಲ್ರ ಹೆಸರು ಬರೀ ಸಂಘದಿಂದ, ಬೆಂಗಳೂರು ದಕ್ಷಿಣದಲ್ಲಿ ಗೆದ್ದಂತೆ ಸಂಘದಿಂದ, ಹಿಂದುತ್ವದಿಂದ ಗೆಲ್ಲುವ ಕಾನ್ಸ್ಟಿಟ್ಯೂನ್ಸಿ ಬೆಳಗಾವಿ ಅಲ್ಲ, ಬೆಳಗಾವಿ ನಗರದ ಎರಡು ಕ್ಷೇತ್ರಗಳು ಮರಾಠಿ ಬಾಹುಳ್ಯ ಆದ್ರೆ ಸೌದತ್ತಿ ಬೈಲಹೊಂಗಲದಿಂದ ಏನ್ ಕ್ಷೇತ್ರಗಳಿವೆ ಆ ಕ್ಷೇತ್ರಗಳು ಕನ್ನಡಿಗರ ಬಾಹುಳ್ಯ, ಜಾತಿ ಸಮೀಕರಣ ಇರ್ತಕ್ಕಂತ ಲಿಂಗಾಯತ್ ನಾನ್ ಲಿಂಗಾಯತ್ ಫೈಟ್ ಇರ್ತಕ್ಕಂತ ಕ್ಷೇತ್ರಗಳು. ಆ ಕಾರಣದಿಂದ ಬಿಜೆಪಿ ಅಂತಿಮವಾಗಿ ಅನುಕಂಪದ ಅಲೆಗೆ ಶರಣಾಗಿದೆ. ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಜಾರಕಿಹೊಳಿ ಸಹೋದರರ ಜಗಳಗಳಿರಬಹುದು, ಉಳಿದ ಎಂ ಎಲ್ ಎಗಳಿಗೂ ಜಾರಕಿಹೊಳಿ ಅವ್ರಿಗೂ ಆಗೋಲ್ಲ. ಆ ಸಂದರ್ಭದಲ್ಲಿ ಯಾರಾದ್ರೂ ನಿಂತು ಓನ್ ಮಾಡೋರು ಯಾರು? ಉಮೇಶ್ ಕತ್ತಿ ಅವರ ಸಹೋದರನಿಗೆ ಟಿಕೆಟ್ ಕೊಟ್ರೆ ಉಮೇಶ್ ಕತ್ತಿ ಓನ್ ಮಾಡ್ತಾರೆ, ಕವಟಗಿ ಮಠ ಕೊಟ್ರೆ ಪ್ರಭಾಕರ್ ಕೋರೆ ನಿಂತು ಓನ್ ಮಾಡ್ತಾರೆ. ಉಳಿದವರಿಗೆ ಓನ್ ಮಾಡ್ಲಿಕ್ಕೆ ಯಾರು ಇಲ್ಲ, ಪೊಲಿಟಿಕಲ್ ಓನ್ ಯಾರಾದ್ರೂ ಮಾಡ್ಬೇಕಾಗತ್ತೆ. ಆ ಕಾರಣದಿಂದ ಬಿಜೆಪಿ ಮಂಗಳಾ ಅಂಗಡಿ ಅವರಿಗೆ ಮಣೆ ಹಾಕಿದೆ. ಮಂಗಳಾ ಅಂಗಡಿ ಆರ್ ಎಸ್ ಎಸ್ ಗೂ ಆತ್ಮೀಯರು. ಅಜಿತ್ ಮಂಗಳಾ ಅಂಗಡಿ ಅವರ ಜೊತೆ ಸಂಘದ ಉತ್ತರ ಪ್ರಾಂತದ ಅನೇಕರ ಒಳ್ಳೆಯ ಸಂಬಂಧಗಳಿವೆ. ಆ ಕಾರಣದಿಂದ ಕೂಡ ಮಂಗಳಾ ಅಂಗಡಿ ಅವರಿಗೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಕೊನೆಗೆ ಅನುಕಂಪದ ಕಾರಣದಿಂದ ಪೊಲಿಟಿಕಲ್ ಮ್ಯಾನಿಪ್ಯುಲೇಷನ್ ಏನಾಗ್ತಾ ಇತ್ತು ಅದನ್ನಾದ್ರೂ ತಡಿಬಹುದು ಅನ್ನುವ ಕಾರಣಕ್ಕೋಸ್ಕರ ಮಂಗಳಾ ಅಂಗಡಿ ಅವರಿಗೆ ಟಿಕೆಟ್ ನೀಡಿದೆ. ಅಲ್ಲಿ ಶರಣು ಸಲಗಾರ್ ಪಂಚಮಸಾಲಿ ಅವರಿಗೆ ಬಸವ ಕಲ್ಯಾಣದಿಂದ ಶರಣು ಸಲಗಾರ್ಗೆ ಟಿಕೆಟ್ ನೀಡಿದೆ. ಅಂದ್ರೆ ಪಂಚಮಸಾಲಿ ಫ್ಯಾಕ್ಟರ್ ಅನ್ನ ಕೂಡ ಕನ್ಸಿಡರ್ ಮಾಡಲಾಗಿದೆ, ನ್ಯೂಟ್ರಲೈಸ್ ಮಾಡಬಹುದು ಅನ್ನುವ ಕಾರಣಕ್ಕೆ. ಪ್ರತಾಪ್ ಗೌಡ ಪಾಟೀಲ್ ಅಂತರೂ ಅದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಜಿಗಿದವರು, ನಿರೀಕ್ಷೆಯಂತೆ ಅವರಿಗೆ ಟಿಕೆಟ್ ಕೊಟ್ಟಿದೆ. ಆದ್ರೆ ತೇಜಸ್ವಿನಿ ಅನಂತ್ ಕುಮಾರ್ ಸಂದರ್ಭದಲ್ಲಿ ಬಿಜೆಪಿ ಒಂದೇನು ನಿಯಮವನ್ನ ಸಾರ್ವತ್ರಿಕವಾಗಿ ಹೇಳ್ತಾ ಇತ್ತು. ಆ ನಿಯಮಗಳು ಹೇಳಲಿಕ್ಕೆ ಚೆನ್ನಾಗಿರ್ತವೆ, ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ಲಿ ಕಾಸ್ಟ್ ಇಕ್ವೇಷನ್ಸ್ ಇರ್ತಕ್ಕಂತ ಪಾಲಿಟಿಕ್ಸ್ ನಲ್ಲಿ ಜಿದ್ದಾಜಿದ್ದಿನ ಮಸಲ್ ಪವರ್ ಮತ್ತು ಬೈ ಇಲೆಕ್ಷನ್ಸ್ ನಲ್ಲಿ. ಜನರಲ್ ಇಲೆಕ್ಷನ್ಸ್ ನಲ್ಲಿ ನೀವು ಮೋದಿ ಅಲೆ ಅಂತ ಹೋಗ್ಬೋದು, ಬೈ ಇಲೆಕ್ಷನ್ಸ್ ನಲ್ಲಿ ಅದು ಸಾಧ್ಯ ಇಲ್ಲ ಅಂತಕ್ಕಂತ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ನ ಕಾರಣದಿಂದ ಬಿಜೆಪಿ ಕೊನೆಗೆ ಸುರೇಶ್ ಅಂಗಡಿ ಅವರ ಪತ್ನಿಗೆ ಟಿಕೆಟ್ ಅನ್ನ ನೀಡಿದೆ. ಶ್ರದ್ಧಾ ಅಂಗಡಿ ನನ್ನೆ ಕನ್ನಡಪ್ರಭದಲ್ಲಿ ಇದೊಂದು ವರದಿ ಬಂದಿತ್ತು, ಅಂಗಡಿ ಕುಟುಂಬಕ್ಕೆ ಬೆಳಗಾವಿಯ ಬಿಜೆಪಿ ಟಿಕೆಟ್ ಅಂತ. ಅಂಗಡಿ ಕುಟುಂಬ ಅಂದ್ರೆ ಶ್ರದ್ಧಾ ಶೆಟ್ಟರ್, ಶ್ರದ್ಧಾ ಶೆಟ್ಟರ್ ಅಂತ ಅನೇಕರು ಅನ್ಕೊಂಡ್ವಿ ನಾವು. ಶ್ರದ್ಧಾ ಶೆಟ್ಟರ್ ಬಹುಶಃ ನನಗನ್ಸುತ್ತೆ ಶ್ರದ್ಧಾ ಶೆಟ್ಟರ್ ಹೆಸರನ್ನ ಜಗದೀಶ್ ಶೆಟ್ಟರ್, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರ ಸೊಸೆ ಕೂಡ ಹೌದು, ಜಗದೀಶ್ ಶೆಟ್ಟರ್ ಪುಷ್ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಶ್ರದ್ಧಾ ಶೆಟ್ಟರ್ಗೆ ಕೊಡೋದಾದ್ರೆ ಸುರೇಶ್ ಅಂಗಡಿ ಅವರ ಪತ್ನಿಗೆ ಕೊಡೋದು ಉತ್ತಮ ಅಂತಕ್ಕಂಥದ್ದು, ದಟ್ ಇಸ್ ಅ ಲಾಜಿಕಲ್ ಪಾಲಿಟಿಕ್ಸ್ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ ಮಂಗಳಾ ಅಂಗಡಿ ಅವರಿಗೆ ಟಿಕೆಟ್ ಅನ್ನ ನೀಡಿದೆ ಅಂತ ಅನ್ಸುತ್ತೆ. ನಿಶ್ಚಿತ ಆಯ್ತು ಅಜಿತ್, ನಿಶ್ಚಿತ ಆಯ್ತು. ಯಾವುದೇ ರಾಜಕೀಯ ಪಕ್ಷಗಳು ನಿಯಮಗಳೇನು ಹೇಳ್ತವೆ ಅದು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಗೆ ಬಂದಾಗ ಪ್ರತಿ ನಿಯಮ ಪ್ರತಿ ಕ್ಷೇತ್ರಕ್ಕೆ ಅಳವಡಿಕೆ ಆಗೋಲ್ಲ. ಪ್ರತಿ ನಿಯಮ ಪ್ರತಿ ಕ್ಷೇತ್ರಕ್ಕೆ ಮತ್ತು ಪ್ರತಿ ಎಲೆಕ್ಷನ್ಗೂ ಕೂಡ ಬದಲಾವಣೆ ಆಗಬಹುದು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.